ಬದಲಾವಣೆಗಳು. ಬದುಕು ಅಂದ್ರೆ ಏನು ಅಂದ್ರೆ, ಮೊದಲು ಅಸ್ಥಿ. ಒಂದು ಜೀವ ತಾಯಿಯ ಹೊಟ್ಟೆಗೆ ಹೋಗಿ ಕೂತಿತು, ಎಕ್ಸಿಸ್ಟ್ ಇದೆ ಅಲ್ಲಿ, ಅಲ್ಲಿ ಇದೆ. ಆಮೇಲೆ 9 ತಿಂಗಳಾಯಿತು, ಜಾಯತೆ, ಭೂಮಿಗೆ ಬಿದ್ದು ಜನನ ಆಯಿತು. ಇದು 2ನೇ ಸ್ಟೇಜ್. ಮೊದಲು ವಾತಾವರಣದಲ್ಲಿ ಇದ್ದ ಜೀವ ತಾಯಿಯ ಹೊಟ್ಟೆಯನ್ನು ಪ್ರವೇಶಿಸಿತು. ದಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ವಿಕಾರ. ತಾಯಿಯ ಗರ್ಭದೊಳಗೆ ಉಂಬನ್ನು ಪ್ರವೇಶ ಮಾಡಿತು. ಅದೇ ಅದನ್ನು ಮೊದಲು ವಾತಾವರಣದಲ್ಲಿ ಸ್ವಚ್ಛಂದವಾಗಿತ್ತು. ಇವಾಗ ಈ ವಾತಾವರಣದಲ್ಲಿ ಲಕ್ಷಾಂತರ ಜೀವಾಣುಗಳಿವೆ, ಒಂದಲ್ಲ ಎರಡಲ್ಲ, ಲಕ್ಷಾಂತರ ಜೀವಾಣುಗಳಿವೆ. ಅದರಿಂದ ನೀನು ಸಭೆಯಲ್ಲಿ ಎಷ್ಟು ಜನ ಇದ್ರು ಅಂತ ಲಕ್ಷಾಂತರ ಜನ ಸೇರಿದ್ರು ಅಂತ ಹೇಳ್ಬೋದು. ಪೇಪರ್ನವರಿಗೆ ಲೆಕ್ಕಕ್ಕೆ ಸಿಗೋಲ್ಲ, ಆದರೆ ಕಣ್ಣಿಗೆ ಕಾಣದೆ ಲಕ್ಷಾಂತರ ಜೀವಾಣುಗಳು ವಾತಾವರಣದಲ್ಲಿವೆ. ಅದರಲ್ಲಿ ಯಾವುದೋ ಒಂದು ಕಾಲ ಪಕ್ವ ಆದಾಗ ತಾಯಿಯ ಹೊಟ್ಟೆ ಒಳಗೆ ಪ್ರವೇಶ ಮಾಡುತ್ತೆ. ಅದು ಫಸ್ಟ್ ವಿಕಾರ. ಸ್ವಚ್ಛಂದವಾಗಿ ಆಕಾಶದಲ್ಲಿ ತಿರುಗಾಡ್ತಾ ಇದ್ದ ಜೀವ, ಒಂದು ಜೀವಾಣು ತಾಯಿಯ ಗರ್ಭ, ಒಂದಲ್ಲ ತಾಯಿಯ ಗರ್ಭವನ್ನು ಸುಮಾರು ಜೀವಾಣುಗಳು ಪ್ರವೇಶ ಮಾಡ್ತವೆ, ಅದರಲ್ಲಿ ಒಂದು ಜೀವಾಣು ಆ ಗರ್ಭ ಅಂದರೆ ಧಾರಣೆ ಆಗುತ್ತೆ, ಉಳಿದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಅದು ಒಂದು ಜೀವದ ಸ್ಥಿತಿ ಅಂತರ ಆಯ್ತಾ, ಅದಕ್ಕೊಂದು ಅಸ್ತಿತ್ವ ಬಂತು. ತಾಯಿಯ ಗರ್ಭದಲ್ಲಿ ತಲಮೂರಿತದು. ನೆಕ್ಸ್ಟ್ ವಿಕಾರ ಅಂದರೆ ಜಾಯತೆ. 9 ತಿಂಗಳಾದ್ಮೇಲೆ ಭೂಮಿಗೆ ಅದಕ್ಕೊಂದು ಆಕಾರ ಬಂತು, ಕಣ್ಣು ಮೂಗು ಕಿವಿ ಎಲ್ಲ ಬಂತು, ಏನಿರಲಿಲ್ಲ. ಒಂದು ಸೂಕ್ಷ್ಮವಾದ, ಸ್ಮಾಲರ್ ದ್ಯಾನ್ ಆನ್ ಆಟಮ್ ಅಂತ ಹೇಳಿದ್ರೆ, ಅತ್ಯಂತ ಸೂಕ್ಷ್ಮವಾದಂಥ ಒಂದು ಅಣು, ಅದಕ್ಕೆ ಮುದ್ದಾದ ಒಂದು ಆಕಾರ ಒಂದು ಭೂಮಿಯಲ್ಲಿ ಬಿತ್ತು. ಅದು 2ನೇ ವಿಕಾರ, 2ನೇ ಭಾವವಿಕಾರ. ಅಸ್ಥಿ ಜಾಯತೆ. ಆಮೇಲೆ ಬಿದ್ದ ಮೇಲೆ ವರ್ಧತೆ, ಬೆಳೀಲಿಕ್ಕೆ ಶುರುವಾಯಿತು. ಎರಡು ಅಡಿ ಇದ್ದದ್ದು 3 ಅಡಿ ಆಯಿತು, 4 ಅಡಿ ಆಯಿತು, ಬೆಳೀಲಿಕ್ಕೆ ಶುರುವಾಯಿತು. ಬೆಳೀತಾ ಬೆಳೀತಾ ವಿಪರಿಣಮತೆ, ಬದಲಾವಣೆ ಆಗಲಿ ಶುರುವಾಯಿತು. ಹಲ್ಲಿರಲಿಲ್ಲ, ಹಲ್ಲು ಬಂತು. ಕೂದಲಿರಲಿಲ್ಲ, ಕೂದಲು ಬಂತು. ಮೀಸೆ ಇರಲಿಲ್ಲ, ಮೀಸೆ ಬಂತು. ಏನೋ ಇಲ್ಲದೆಲ್ಲ ಬರಲಿಕ್ಕೆ ಶುರುವಾಯಿತು. ಆಮೇಲೆ ವರ್ಧತೆ, ಆಮೇಲೆ ಅಪಕ್ಷೀಯತೆ. ಆಮೇಲೆ 5ನೇ ಸ್ಟೇಜ್ನಲ್ಲಿ ಆಮೇಲೆ ಹಲ್ಲು ಉದುರ್ಲಿಕ್ಕೆ ಶುರುವಾಯಿತು, ಕೂದಲು ಹಣ್ಣಾಗ್ಲಿಕ್ಕೆ ಶುರುವಾಯಿತು, ಮೈ ನಿರಿಗೆ ಬಂತು, ಎಲ್ಲ ಒಂದೊಂದು ಇದ್ದದ್ದು ಹೋಗ್ಲಿಕ್ಕೆ ಶುರುವಾಯಿತು. ಕೊನೆಗೊಂದು ದಿವಸ ನಶ್ಯತಿ ಸಾಯ್ತಾನೆ. ದೀಸ್ ಆರ್ ದ 6th ಸ್ಟೇಜಸ್ ಆಫ್ ಲೈಫ್. ಇದು ಬದುಕು ಅಂದರೆ ಈ 6 ಸ್ಥಿತ್ಯಂತರಗಳು, ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಇದನ್ನೇ ಜನ್ಮಾದಯ ಭಾವ, ಜನ್ಮಾದಯ 6 ವಿಕಾರಾಹ. ಬದುಕು ಅಂತಂದರೆ ಈ 6 ವಿಕಾರಗಳು. ಇದು ಯಾರಿಗೆ ಅಲ್ಲಪ್ಪ, ನೀವು ಹೇಳ್ತೀರಲ್ಲ ಅಂತರ್ಯಾಮಿಯಾಗಿ ಒಳಗೆ ಭಗವಂತ ಇದ್ದಾನೆ ಅಂತ, ಅವನಿಗೂ ಉಂಟಲ್ವ ಇದೆಲ್ಲ. ಇದು ಅವನು ಹುಟ್ಟುವಾಗ ನಮ್ಮೊಟ್ಟಿಗೆ ಅವನು ಹುಟ್ಟಬೇಕಲ್ವ, ಅವನು ನಾವು ಬೆಳೆಯುವಾಗ ಅವನು ಬೆಳಿಬೇಕಲ್ವ. ಭಗವಂತನಿಗೂ ಈ ವಿಕಾರಗಳಿಲ್ವಾ ಅಂದರೆ, ಜನ್ಮಾದ್ಯಾಹ ಶರಣೀಭಾವಾ ದೃಷ್ಟಾಹ ದೇಹಸ್ಯ ನ ಆತ್ಮನಃ. ಅಂದರೆ ಈ ವಿಕಾರಗಳು ಭಗವಂತನಿಗೆ ಇಲ್ಲ. ಏಕೆಂದರೆ ಅವನು ಹುಟ್ಟುವಾಗ ಅಥವಾ ಬೆಳೆಯುವಾಗ ಅವನು ಬೆಳೆಯೋದು, ಅವನು ಇಡಿಯೋದು, ಸಾಯೋ, ಏನು ಇದರ ಒಳಗೆ ಇದ್ದಾನೆ ಭಗವಂತ. ಆದರೆ ಈ ನಮಗೆ ಆಗತಕ್ಕಂಥ ಈ ವಿಕಾರಗಳಿವಲ್ಲ, ಇದು ಯಾವುದೂ ಭಗವಂತನಿಗೆ ಅನ್ವಯ ಆಗೋದಿಲ್ಲ. ಹೇಗೆ ಅಂದರೆ, ಆಕಾಶ ಇಲ್ಲ ನಮ್ಮ ದೇಹದೊಳಗೆ. ಆಕಾಶ ಬೆಳೆಯುತ್ತಾ ಕುಗ್ಗುತ್ತಾ ಸಾಯುತ್ತಾ ಹುಟ್ಟದು ಏನಿಲ್ಲ. ಆಕಾಶದಂತೆ ಇರುವವನು ನಾನು, ಭಗವಂತ ಅವನಿ ಪ್ರೆಸೆಂಟ್. ಆದ್ದರಿಂದ ಅವನಿಗೆ ಈ ಆತ್ಮನಃ, ಆತ್ಮ ಅಂತಂದರೆ ಈ ಶಬ್ದದ ಮುಖ್ಯ ಅರ್ಥ ಪರಮಾತ್ಮ ಅಂತ. ಏಕೆಂದರೆ ಜೀವ ಅಂತ ಅಲ್ಲ, ಜೀವನಿಗೆ ಉಂಟು ಈ ವಿಕಾರಗಳು, ಜೀವನಿಗೆ ಈ ವಿಕಾರಗಳಿರುವುದು ದೇಹದ ಮೂಲಕ. ಆದ್ದರಿಂದ ದೃಷ್ಟಾಹ ದೇಹಸ್ಯ ಅಂದರೆ, ದೇಹ ಅಂತಂದರೆ ಭಗವಂತನ ಶರೀರ. ಯಸ್ಯ ಆತ್ಮ ಶರೀರಂ, ಭಗವಂತನ ಶರೀರ ಸ್ಥಾನೀಯನಾಗಿರತಕ್ಕಂಥ ಜೀವನಿಗೆ ಈ ವಿಕಾರಗಳಿದೆ, ಭಗವಂತನಿಗಿಲ್ಲ. ಜೀವನಿಗಿದೆ ಯಾಕೆಂದರೆ ಅವನು ಈ ದೇಹ ನನ್ನದು ಅಂತ ಅಭಿಮಾನ ಉಂಟು. ಆದ್ದರಿಂದ ದೇಹ ಬೆಳೆದಾಗ ಅವನು ಬೆಳೆದ, ದೇಹ ಕುಗ್ಗಿದಾಗ ಅವನು ಉಪ್ಪಿದ, ದೇಹ ಸತ್ತಾಗ ನಾನು ಸತ್ತೆ ಎಂದ. ಕಾರಣ ಏನು ಅಂದರೆ, ನಿಜವಾಗಿ ಅವನದ್ದು ಅಲ್ಲ, ಅವನ ಅಭಿಮಾನದಿಂದ ತನ್ನದೊಂದು ಮಾಡಿಕೊಂಡು. ಆದ್ದರಿಂದ ಭಗವಂತನ ದೇಹಸ್ಥಾನೀಯವಾಗಿರ್ತಕ್ಕ ಈ ಜೀವಕ್ಕೆ ಎಲ್ಲ ಇದೆ ಷಡ್ಭಾವ ವಿಕಾರಗಳು. ಪರಮಾತ್ಮನಿಗಿಲ್ಲಪ್ಪ, ಅವನಿಗೆ ಯಾವ ವಿಕಾರವೂ ಇಲ್ಲ.